ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಡಾಟ್ ಕಾಮ್ ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಫ್ರಾನ್ಸ್ನಲ್ಲಿ ಯುವ ಚಾಲಕನೊಬ್ಬ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದು, ಕಳೆದ ಬುಧವಾರದಿಂದ ಹಿಂಸಾತ್ಮಕ ಪ್ರತಿಭಟನೆಗಳು ತೀವ್ರಗೊಂಡಿವೆ. ಪ್ರತಿಭಟನಾಕಾರರು ಹಲವಾರು ಸ್ಥಳಗಳಲ್ಲಿ ಬೆಂಕಿ ಇಟ್ಟಿದ್ದು ಪೊಲೀಸ್ ವಾಹನಗಳನ್ನು ಲೂಟಿ ಮಾಡಿದ್ದಾರೆ. ಪ್ರತಿಭಟನೆಗಳನ್ನು ನಿಯಂತ್ರಿಸೋಕೆ ಭದ್ರತಾ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದು, ಇದುವರೆಗೂ 800ಕ್ಕೂ ಅಧಿಕ ಜನರನ್ನು ಅರೆಸ್ಟ್ ಮಾಡಿರುವುದಾಗಿ ವರದಿಯಾಗಿದೆ. ಇತ್ತ ಪ್ರತಿಭಟನಾಕಾರರು ಭದ್ರತಾ ಸಿಬ್ಬಂದಿ ಮೇಲೆ ಪಟಾಕಿಗಳನ್ನು ಬಿಸಾಕಿ ಪ್ಯಾರಿಸ್ನ ಹೊರವಲಯದಲ್ಲಿರುವ 12ನೇ ಜಿಲ್ಲೆಯಲ್ಲಿನ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದ್ದಾರೆ. ಈ ಘಟನೆಯಲ್ಲಿ ಕನಿಷ್ಠ 250 ಜನ ಭದ್ರತಾ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಪ್ರತಿಭಟನೆಗಳು ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ 45,000 ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಘಟನೆ ಹಿನ್ನೆಲೆಯಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಯುರೋಪಿಯನ್ ಒಕ್ಕೂಟದ ಶೃಂಗಸಭೆಯೊಂದರಿಂದ ವಾಪಸ್ಸಾಗಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವ ಅಧಿಕ ಜನರಲ್ಲಿ ಹೆಚ್ಚಿನವರು ಯುವಕರಾಗಿದ್ದು, ಅವರನ್ನ ವಾಪಸ್ ಕರೆಸಿಕೊಳ್ಳುವಂತೆ ಪೋಷಕರಿಗೆ ಮ್ಯಾಕ್ರಾನ್ ರಿಕ್ವೆಸ್ಟ್ ಮಾಡಿದ್ದಾರೆ. ಇನ್ನು ಇಲ್ಲಿವರೆಗಿನ ಪ್ರತಿಭಟನೆಯಲ್ಲಿ 492 ಬಿಲ್ಡಿಂಗ್ಗಳನ್ನು ನಾಶ ಮಾಡಲಾಗಿದೆ, 2,000 ವಾಹನಗಳಿಗೆ ಬೆಂಕಿ ಇಡಲಾಗಿದೆ. ಅಲ್ಲದೆ ಹಿಂಸಾತ್ಮಕ ಪ್ರತಿಭಟನೆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಯಾವುದೇ ದೊಡ್ಡ ಸಭೆ ಕಾರ್ಯಕ್ರಮ ನಡೆಯದಂತೆ ಅಲ್ಲಿನ ಪ್ರಧಾನಿ ಎಲಿಜಬೆತ್ ಬೋರ್ನ್ ಅನೌನ್ಸ್ ಮಾಡಿದ್ದಾರೆ. ಇತ್ತ ದೇಶದಲ್ಲಿ ಇಷ್ಟೆಲ್ಲ ಹಿಂಸಾತ್ಮಕ ಪ್ರತಿಭಟನೆಗಳು ಆಗ್ತಿರೋ ಹೊತ್ತಲ್ಲಿ ಮ್ಯಾಕ್ರಾನ್ ಮ್ಯೂಸಿಕ್ ಕಾನ್ಸರ್ಟ್ ಒಂದರಲ್ಲಿ ಭಾಗಿಯಾಗಿದ್ದಾರೆ. ಇದು ಬಹಳ ಆಕ್ರೋಶಕ್ಕೆ ಕಾರಣ ಆಗಿದೆ. ದೇಶ ಬೆಂಕಿ ಹತ್ತಿ ಉರಿತಿರುವಾಗ ಪ್ರೆಸಿಡೆಂಟ್ ಮ್ಯೂಸಿಕ್ ಶೋನ ಎಂಜಾಯ್ ಮಾಡ್ತಿದ್ದಾರೆ ಅಂತ ಅನೇಕ ಟೀಕೆಗಳು ಕೇಳಿಬರ್ತಾ ಇವೆ. ಅಂದಹಾಗೆ ಕಳೆದ ಮಂಗಳವಾರ ರಾತ್ರಿ ಪ್ಯಾರಿಸ್ ಹೊರವಲಯದ ನ್ಯಾಂಟೆರ್ ಅನ್ನೋ ಭಾಗದಲ್ಲಿ ಘಟನೆಯಾಗಿದೆ. ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ 17 ವರ್ಷದ ಅಲ್ಜೀರಿಯಾ ಮೂಲದ ನಹೇಲ್ ಎಂ ಅನ್ನೋ ಯುವಕ, ಆತನ ಪೂರ್ಣ ಪ್ರಮಾಣದ ಹೆಸರು ಗೊತ್ತಿಲ್ಲ, ಆತ ಒಬ್ಬ ಮುಸ್ಲಿಂ ಯುವಕ ಅಂತ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ನಹೇಲ್ ಎಂ ಅನ್ನೋ ಯುವಕ ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿದ್ದಾನೆ. ಆಗ ಆತನನ್ನು ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಪೊಲೀಸರ ಮೇಲೇ ಕಾರ್ ಚಲಾಯಿಸೋಕೆ ಮುಂದಾಗಿದ್ದ ಅನ್ನೋ ಕಾರಣಕ್ಕಾಗಿ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ದು ಚಾಲಕ ಮೃತಪಟ್ಟಿದ್ದಾನೆ ಅಂತ ಪೊಲೀಸರು ಹೇಳಿದ್ದಾರೆ. ಆದರೆ ಮರುದಿನ ಅಂದರೆ ಬುಧವಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ವಿಡಿಯೋದಲ್ಲಿ ರಸ್ತೆ ಬದಿ ನಿಲ್ಲಿಸಿದ್ದ ಕಾರಿನ ಚಾಲಕನ ಹಣೆಗೆ ಪೊಲೀಸ್ ಸಿಬ್ಬಂದಿ ಬಂದೂಕಿಟ್ಟು ಗುರಿ ಹಿಡಿದು ಪ್ರಶ್ನೆ ಮಾಡುತ್ತಿರುವುದು, ಅವರಿಂದ ತಪ್ಪಿಸಿಕೊಳ್ಳೋಕೆ ಯುವಕ ಕಾರ್ ಚಲಾಯಿಸಿದಾಗ ಗುಂಡು ಹಾರಿಸಿದ್ದು ಶಬ್ದ ಕೇಳಿಬಂದಿದೆ. ಅಲ್ಲದೆ ಕಾರು ಸ್ವಲ್ಪ ದೂರ ಚಲಿಸಿ ರಸ್ತೆ ಪಕ್ಕ ಉರುಳಿ ಬಿದ್ದಿರುವ ದೃಶ್ಯ ಕೂಡ ಕಂಡುಬಂದಿದೆ. ಯಾವುದೇ ಕಾರಣ ಇಲ್ಲದೆ ಪೊಲೀಸ್ ಸಿಬ್ಬಂದಿ ಯುವಕನ ಮೇಲೆ ಗುಂಡು ಹಾರಿಸಿದ್ದಾರೆ ಅಂತ ಆರೋಪಿಸಿ ಪ್ರತಿಭಟನೆಗಳು ನಡೀತಾ ಇವೆ. ಇತ್ತ ಫ್ರಾನ್ಸ್ನಲ್ಲಿ ನಡೀತಾ ಇರೋ ಪ್ರತಿಭಟನೆಗಳನ್ನು ಕಂಟ್ರೋಲ್ ಮಾಡೋಕೆ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವ್ರನ್ನ ಫ್ರಾನ್ಸ್ಗೆ ಕಳಿಸಬೇಕು ಅನ್ನೋ ಟ್ವೀಟ್ ಒಂದು ವೈರಲ್ ಆಗಿದೆ. ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ UP CM ಕಚೇರಿ, ಜಗತ್ತಿನ ಯಾವುದೇ ಭಾಗದಲ್ಲಿ ಗಲಭೆ, ಅಸ್ತವ್ಯಸ್ತ ಪರಿಸ್ಥಿತಿ ಮತ್ತು ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿ ಉಂಟಾದಾಗ ಜಗತ್ತು ಸಾಂತ್ವನ ಬಯಸುತ್ತೆ. ಜೊತೆಗೆ ಉತ್ತರ ಪ್ರದೇಶದಲ್ಲಿ ಮಹಾರಾಜ್ ಜಿ ಸ್ಥಾಪಿಸಿದ ಕಾನೂನು ಮತ್ತು ಸುವ್ಯವಸ್ಥೆಯ ಯೋಗಿ ಮಾದರಿಗಾಗಿ ಹಾತೊರೆಯುತ್ತೆ ಜಗತ್ತು ಅಂತ ಟ್ವೀಟ್ ಮಾಡಿದೆ UP CM ಕಚೇರಿ. ಮಹಾರಾಜ್ ಅಂದರೆ ಈ ಉತ್ತರ ಭಾರತದಲ್ಲಿ ಸಾಧು ಸಂತರಿಗೆಲ್ಲ ಮಹಾರಾಜ್ ಜಿ ಅಂತ ಕರೆಯೋದು ಒಂದು ವಾಡಿಕೆ ಇದೆ. ಇವರೊಬ್ಬರು ಮಠದ ಸನ್ಯಾಸಿ ಅಲ್ಲ, ಸ್ವಾಮಿ ಅಲ್ವಾ, ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಇವರಿಗೆ ಮುಖ್ಯಮಂತ್ರಿ ಆದ್ಮೇಲೂ ಕೂಡ ಆ ರೀತಿ ಕರೆಯೋದು ಕಂಟಿನ್ಯೂ ಆಗಿದೆ. ಆದರೆ ಇಲ್ಲಿ CM ಕಚೇರಿಯವರೇ ಮುಖ್ಯಮಂತ್ರಿಗೆ ಮಹಾರಾಜ್ ಜಿ ಅಂತ ಕರೆದಿರೋದು ಅಗತ್ಯ ಇರಲಿಲ್ಲ, ಅದೊಂದು ಸಾಂವಿಧಾನಿಕ ಹುದ್ದೆ. ಹಾಗಾಗಿ ಅಲ್ಲಿ ಅವರ ವೈಯಕ್ತಿಕವಾದಂತಹ ನಿಲುವುಗಳು ಅಥವಾ ವೈಯಕ್ತಿಕವಾದಂತಹ ರೀತಿ ನೀತಿಗಳು, ವೈಯಕ್ತಿಕವಾದಂತಹ ಅವರ ಆಚರಣೆಗಳು, ವೈಯಕ್ತಿಕವಾದ ಸ್ಥಿತಿಗತಿ, ಅವರ ಸ್ಟೇಟ್ ಆಫ್ ಲೈಫ್ ಅದಕ್ಕೆ ಸಂಬಂಧ ಪಡೋದಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಯೋಗಿ ಅಂತ ಹೇಳ್ಬೋದಾಗಿತ್ತು. ಮಹಾರಾಜ್ ಜಿ ಸ್ಥಾಪಿಸಿದ ಆಡಳಿತ ವ್ಯವಸ್ಥೆ ಅಂತ ಹೇಳೋ ಅಗತ್ಯ ಇರಲಿಲ್ಲ ಅಂತ ಕಾಣುತ್ತೆ. ಬ್ರೆಜಿಲ್ನ ಕಳೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸೋತಿದ್ದ ಬಲಪಂಥೀಯ ಲೀಡರ್ ಮಾಜಿ ಅಧ್ಯಕ್ಷ ಬೋಲ್ಸೊನಾರೊ ದೇಶದ ವೋಟಿಂಗ್ ಸಿಸ್ಟಮ್ ವಿರುದ್ಧ ವಾಗ್ದಾಳಿ ಮಾಡಿದರು. ಚುನಾವಣೆಯಲ್ಲಿ ಮೋಸ ಆಗಿದೆ, ಎಲೆಕ್ಷನ್ನೇ ಸರಿ ಇಲ್ಲ ಅಂತ ಹೇಳಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಸರ್ಕಾರಿ ಕಚೇರಿಯಿಂದ, ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಕೂರದಂತೆ 8 ವರ್ಷಗಳ ಕಾಲ ಬ್ಯಾನ್ ಮಾಡಿ, ಅಂದರೆ ಮುಂಬರೋ ಚುನಾವಣೆಗಳಲ್ಲಿ ಅವರು ಭಾಗವಹಿಸದಂತೆ ಅಲ್ಲಿನ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಸುಪೀರಿಯರ್ ಎಲೆಕ್ಟೊರಲ್ ಟ್ರೈಬ್ಯುನಲ್ನ 7 ಜಡ್ಜ್ಗಳಲ್ಲಿ 5 ಜಡ್ಜ್ಗಳು ಬೋಲ್ಸೊನಾರೊ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇದರೊಂದಿಗೆ 5-2 ವೋಟ್ ಅಂತರದಲ್ಲಿ ಬೋಲ್ಸೊನಾರೊ ವಿರುದ್ಧ ತೀರ್ಪು ಬಂದಿದೆ. ಈ ತೀರ್ಪಿನ ಬೆನ್ನಲ್ಲೇ ಇದರ ವಿರುದ್ಧ ಅಲ್ಲಿನ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಬೋಲ್ಸೊನಾರೊ ಹೇಳಿದ್ದಾರೆ. ನಾನು ಸತ್ತಿಲ್ಲ, ನಾವು ನಮ್ಮ ಕೆಲಸ ಮಾಡೋದನ್ನು ಕಂಟಿನ್ಯೂ ಮಾಡ್ತೀವಿ, ಈ ನಿರ್ಧಾರ ನಮ್ಮ ಬೆನ್ನಿಗೆ ಚೂರಿ ಹಾಕಿದ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಕಳೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಬೋಲ್ಸೊನಾರೊ ವಿರುದ್ಧ ಎಡಪಂಥೀಯ ನಾಯಕ ಲುಲಾ ಗೆದ್ದಿದ್ರು.
ಆಗ ಚುನಾವಣೆಯಲ್ಲಿ ಮೋಸ ಆಗಿದೆ ಅಂತ ಬೋಲ್ಸೊನಾರೋ ಅವರ ಬೆಂಬಲಿಗರು ಜನವರಿ 8ನೇ ತಾರೀಕು ಅಲ್ಲಿನ ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಮಾಡಿದರು. ಲಕ್ಷಾಂತರ ಅಮೆರಿಕ ವಿದ್ಯಾರ್ಥಿಗಳ ಸಾಲ ಮನ್ನಾ ಮಾಡೋ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ರ ಮಹತ್ವದ ಯೋಜನೆಯನ್ನು ಅಲ್ಲಿನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ವಿದ್ಯಾರ್ಥಿಗಳ ಸಾಲ ಮನ್ನಾ ಮಾಡುವ ಅಥವಾ ಕಡಿತಗೊಳಿಸುವ ನಿಟ್ಟಿನಲ್ಲಿ ಬೈಡನ್ ಆಡಳಿತ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇಂತಹ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ಮೊದಲು ಅಮೆರಿಕ ಸಂಸತ್ನ ಅನುಮೋದನೆ ಅಗತ್ಯ ಇದೆ ಅಂತ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ನ ಈ ತೀರ್ಪನ್ನು ಬೈಡನ್ ಒಪ್ಪೋದಿಲ್ಲ ಹಾಗೂ ಸಾಲ ಮನ್ನಾ ಮಾಡೋ ಕುರಿತ ಹೋರಾಟವನ್ನು ಇನ್ನು ನಿಲ್ಲಿಸೋದಿಲ್ಲ ಅಂತ ವೈಟ್ ಹೌಸ್ ಪ್ರತಿಕ್ರಿಯೆ ಕೊಟ್ಟಿದೆ. ಅಂದಹಾಗೆ ಬೈಡನ್ ಅವರು ಕಳೆದ ವರ್ಷ ವಿದ್ಯಾರ್ಥಿಗಳ ಸಾಲ ಮನ್ನಾ ಮಾಡೋಕ್ಕೆ ಸುಮಾರು $400 ಬಿಲಿಯನ್ ಇಷ್ಟು ದೊಡ್ಡ ಮೊತ್ತದ ಯೋಜನೆಯನ್ನ ಅನೌನ್ಸ್ ಮಾಡಿದರು. ಇದೀಗ ಅಮೆರಿಕ ಸುಪ್ರೀಂ ಕೋರ್ಟ್ ನೀಡಿರೋ ತೀರ್ಪಿನ ಮೂಲಕ ಯೋಜನೆ ರದ್ದಾದಂತಾಗಿದೆ. ಚೀನಾ ತನ್ನ ಬೇಹುಗಾರಿಕೆ ವಿರೋಧಿ ಕಾನೂನನ್ನು ಪರಿಷ್ಕರಣೆ ಮಾಡಿ ಜಾರಿಗೆ ತಂದಿದೆ. ಈ ಪರಿಷ್ಕೃತ ಕಾನೂನು ರಾಷ್ಟ್ರೀಯ ಭದ್ರತೆ ವಿಚಾರ ಇಟ್ಕೊಂಡು ಶಿಕ್ಷಿಸೋಕೆ ಚೀನಾಗೆ ಇನ್ನೂ ಹೆಚ್ಚಿನ ಪವರ್ ಕೊಡುತ್ತೆ. ಈಗಾಗಲೇ ಚೀನಾದಲ್ಲಿ ಬೇಹುಗಾರಿಕೆಯಲ್ಲಿ ತೊಡಗಿರೋರು ಸಿಕ್ಕಾಕೊಂಡ್ರೆ ಕಠಿಣ ಶಿಕ್ಷೆ ಕೊಡೋ ಕಾನೂನು ಇದು. ಜೀವಿತಾವಧಿ ಜೈಲ್ ಶಿಕ್ಷೆಯಿಂದ ಹಿಡಿದು ಮರಣ ದಂಡನೆವರೆಗೆ ಶಿಕ್ಷೆ ವಿಧಿಸೋಕೆ ಚೀನಾ ಕಾನೂನಿನಲ್ಲಿ ಅವಕಾಶ ಇದೆ ಗೂಢಚಾರರು ಸಿಕ್ಕಾಕೊಂಡ್ರೆ. ಈಗ ಚೀನಾ ಮಾಡಿರೋ ಪರಿಷ್ಕೃತ ಕಾನೂನಿನಲ್ಲಿ ಬೇಹುಗಾರಿಕೆ ಸಂಸ್ಥೆಗಳು ಮತ್ತು ಅವುಗಳ ಏಜೆಂಟ್ಗಳ ಮೇಲೆ ಡಿಪೆಂಡ್ ಆಗೋದು ಕೂಡ, ಅಂದರೆ ಅವರೊಂದಿಗೆ ಸಹಕರಿಸೋದು ಕೂಡ ಅಪರಾಧ ಅಂತ ಪರಿಗಣಿಸಲಾಗಿದೆ. ಜೊತೆಗೆ ಪ್ರಮುಖ ದಾಖಲೆಗಳು, ಡೇಟಾ ಹಾಗೂ ಚೀನಾದ ರಾಷ್ಟ್ರೀಯ ಭದ್ರತೆ ಮತ್ತು ಹಿತಾಸಕ್ತಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಅನಧಿಕೃತವಾಗಿ ಪಡೆಯೋದು ಕೂಡ ಅಪರಾಧ ಅಂತ ಪರಿಗಣಿಸಲಾಗಿದೆ. ಅಂದಹಾಗೆ ಇತ್ತೀಚೆಗೆ ಮೇ ತಿಂಗಳಲ್ಲಿ ಅಮೆರಿಕದ 78 ವರ್ಷದ ವೃದ್ಧರೊಬ್ಬರಿಗೆ ಸ್ಪೈ ಮಾಡ್ತಿರೋ ಆರೋಪದ ಮೇಲೆ ಜೀವಾವಧಿ ಶಿಕ್ಷೆಯನ್ನು ಚೀನಾ ವಿಧಿಸಿತ್ತು. ಇತ್ತ ಈ ಹೊಸ ಬದಲಾವಣೆಗಳಿಂದ ಗೂಢಚರ್ಯ ಆರೋಪ ಹೊತ್ತಿರುವ ಸಂಸ್ಥೆಗಳೊಂದಿಗೆ ಸಣ್ಣ ಲಿಂಕ್ ಇದ್ರೂ ಕೂಡ ಅಂಥವರು ಕಠಿಣ ಶಿಕ್ಷೆಗೆ ಗುರಿಯಾಗೋ ಸಾಧ್ಯತೆ ಇದೆ. ಸೈಪ್ರಸ್ನಲ್ಲಿರೋ ಇಸ್ರೇಲಿ ಬಿಸ್ನೆಸ್ಮನ್ಗಳ ವಿರುದ್ಧ ದಾಳಿ ಮಾಡುವ ಇರಾನ್ ದೇಶದ ಪ್ಲಾನ್ ಅನ್ನು ಬ್ಲಾಕ್ ಮಾಡಿರುವುದಾಗಿ ಇಸ್ರೇಲ್ನ ಸ್ಪೈ ಏಜೆನ್ಸಿ ಮೊಸಾದ್ ಹೇಳಿದೆ. ಅಲ್ಲದೆ ಈ ಯೋಜನೆಯಲ್ಲಿ ಪಾಕ್ನ ISI ಕೂಡ ಇನ್ವಾಲ್ವ್ ಆಗಿದೆ ಅಂತ ಆರೋಪಿಸಿದೆ. ಇರಾನ್ನಲ್ಲಿ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ ಮಾಡುತ್ತಿರುವ ಮೊಸಾದ್ ಆಫೀಸರ್ಸ್ ಈ ದಾಳಿಯ ಹೆಡ್ ಯೋಸಫ್ ಶಹಬಾಜಿ ಅಬ್ಬಾ ಸಲೀಲುಯನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ವೇಳೆ ಈತ ಸೈಪ್ರಸ್ ದಾಳಿ ಕುರಿತು ಮಾಹಿತಿ ಕೊಟ್ಟಿದ್ದಾನೆ ಅಂತ ಹೇಳಲಾಗಿದೆ. ಇರಾನ್ ರೆವಲ್ಯೂಷನರಿ ಗಾರ್ಡ್ನ ಹಿರಿಯ ಅಧಿಕಾರಿಯಿಂದ ಅಬ್ಬಾ ಸಲೀಲು ಎಲ್ಲ ಇನ್ಸ್ಟ್ರಕ್ಷನ್ಗಳನ್ನು ಹಾಗೂ ಶಸ್ತ್ರಾಸ್ತ್ರಗಳನ್ನು ಪಡೆದಿದ್ದ ಅಂತ ಹೇಳಿದ್ದಾನೆ. ಏನೋ ತನಿಖೆಯ ಒಂದಿಷ್ಟು ಭಾಗವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಲಾಗಿದ್ದು ಅದರಲ್ಲಿ ಯಹೂದಿ ಹಾಗೂ ಇಸ್ರೇಲಿಗಳನ್ನು ಕೊಲ್ಲುವ ಈ ಯೋಜನೆಯಲ್ಲಿ ಪಾಕಿಸ್ತಾನದ ISI ಕೂಡ ಇನ್ವಾಲ್ವ್ ಆಗಿತ್ತು ಅಂತ ಹೇಳಿದ್ದಾನೆ. ಸುಮಾರು 12 ವರ್ಷಗಳ ನಂತರ ಜಪಾನ್ನ ಆಹಾರ ಆಮದು ಮೇಲಿನ ನಿರ್ಬಂಧವನ್ನು ತೆಗೆದುಹಾಕೋಕೆ ಯುರೋಪಿಯನ್ ಯೂನಿಯನ್ ಮುಂದಾಗಿದೆ. ಬ್ಯಾನ್ ತೆಗೆದುಹಾಕೋ ಯುರೋಪಿಯನ್ ಯೂನಿಯನ್ ನಿರ್ಧಾರವನ್ನು ವೆಲ್ಕಮ್ ಮಾಡ್ತೀವಿ ಅಂತ ಜಪಾನ್ ಹೇಳಿದೆ. ಜೊತೆಗೆ ಜಪಾನೀಸ್ ಫುಡ್ ಮೇಲಿನ ಎಲ್ಲ ನಿರ್ಬಂಧಗಳನ್ನು ತೆಗೆದುಹಾಕೋ ಕ್ರಮ ಫೈನಲ್ ಹಂತದಲ್ಲಿದೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ. 2011ರಲ್ಲಿ ಜಪಾನ್ನಲ್ಲಿ ನಡೆದ ಭಾರೀ ಭೂಕಂಪ ಹಾಗೂ ಸುನಾಮಿಯಿಂದ ಅಲ್ಲಿನ ಫುಕುಶಿಮಾ ಪರಮಾಣು ಸ್ಥಾವರ ಹಾನಿಗೊಳಗಾಗಿತ್ತು. ಈ ವೇಳೆ ಸುಮಾರು 20,000ಕ್ಕೂ ಅಧಿಕ ಜನ ಪ್ರಾಣವನ್ನು ಕಳ್ಕೊಂಡಿದ್ರು. ಅಣು ಸ್ಥಾವರದ ಸುತ್ತಮುತ್ತಲಿನ 100 ಜನರನ್ನ ಸ್ಥಳಾಂತರ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಜಪಾನ್ ಮೇಲೆ ಹಲವು ನಿರ್ಬಂಧಗಳನ್ನ ಹೇರಲಾಗಿತ್ತು. ಇದೀಗ ಈ ಬ್ಯಾನ್ ತೆರವು ಮಾಡೋಕೆ ಯುರೋಪಿಯನ್ ಯೂನಿಯನ್ ಮುಂದಾಗಿದೆ. ಮತ್ತೊಂದು ಕಡೆ ಫುಕುಶಿಮಾ ಪರಮಾಣು ವಿದ್ಯುತ್ ಸ್ಥಾವರದಿಂದ ನೀರನ್ನು ಬಿಡುಗಡೆ ಮಾಡೋ ಜಪಾನ್ ಯೋಜನೆಯ ಸುರಕ್ಷತೆಯನ್ನು ಪರಿಶೀಲನೆ ಮಾಡೋಕೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ IAEA ಮುಖ್ಯಸ್ಥ ರಾಫೆಲ್ ಮಾರಿಯಾನೋ ಗ್ರಾಸಿ ಮುಂದಿನ ವಾರ ಜಪಾನ್ಗೆ ಭೇಟಿ ನೀಡಿದ್ದಾರೆ. ಈ ಭೇಟಿಗೂ ಮೊದಲು ಆಹಾರದ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕೋ ವರದಿ ಸಾಕಷ್ಟು ಇಂಪಾರ್ಟೆನ್ಸ್ ಪಡ್ಕೊಂಡಿದೆ. ಯುಕೆಯ ಇಂಟರ್ನ್ಯಾಷನಲ್ ಎನ್ವೈರನ್ಮೆಂಟ್ ಮಿನಿಸ್ಟರ್ ಜಾಕ್ ಗೋಲ್ಡ್ ಸ್ಮಿತ್ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಧಾನಿ ರಿಷಿ ಸುನಾಕ್ ಅವರಿಗೆ ಪರಿಸರದಲ್ಲಿ ಇಂಟ್ರೆಸ್ಟೇ ಇಲ್ಲ ಅಂತ ಟೀಕಿಸಿದ್ದಾರೆ. ಪರಿಸರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಪ್ರತಿಕೂಲವಾಗಿರೋದು ಸಮಸ್ಯೆಯಲ್ಲ, ಸಮಸ್ಯೆ ನೀವು. ನಮ್ಮ ಪ್ರಧಾನಿಗೆ ಈ ಬಗ್ಗೆ ಆಸಕ್ತಿನೇ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ ಮಂಗಳನ ಅಂಗಳಕ್ಕೆ ಕಳಿಸಿದ್ದ ಹೆಲಿಕಾಪ್ಟರ್ ಒಂದರ ಸಂಪರ್ಕವನ್ನು ರಿಸ್ಟೋರ್ ಮಾಡಿರುವುದಾಗಿ ಹೇಳಿದೆ. ಸುಮಾರು 2 ತಿಂಗಳ ನಂತರ ಈ ಮಾಸ್ ಹೆಲಿಕಾಪ್ಟರ್ನ ಸಂಪರ್ಕ ನಮಗೆ ಮತ್ತೆ ಸಿಕ್ಕಿದೆ ಅಂತ ನಾಸಾ ಹೇಳಿದೆ. 2021ರಲ್ಲಿ ನಾಸಾ ಕಳಿಸಿದ ಪರ್ಸೆವರೆನ್ಸ್ ರೋವರ್ನೊಂದಿಗೆ ಈ ಮಿನಿ ರೋಟರ್ ಕ್ರಾಫ್ಟನ್ನು ಕಳಿಸಲಾಗಿತ್ತು. ತನ್ನ 30 ದಿನದ ಮಿಷನ್ ನಂತರವೂ ಕಾರ್ಯಾಚರಣೆಯನ್ನು ಹೆಲಿಕಾಪ್ಟರ್ ಕಂಟಿನ್ಯೂ ಮಾಡಿತ್ತು. ಆದರೆ ಕಳೆದ 2 ತಿಂಗಳ ಹಿಂದೆ ಕಮ್ಯುನಿಕೇಷನ್ ಕಟ್ ಆಗಿದ್ದು ಇದೀಗ ಮತ್ತೆ ರೆಸ್ಟೋರ್ ಮಾಡಲಾಗಿದೆ ಅಂತ ನಾಸಾ ಹೇಳಿದೆ. ಭೀಕರ ರಸ್ತೆ ಅಪಘಾತದಲ್ಲಿ 48 ಜನ ಮೃತಪಟ್ಟಿರೋ ಘಟನೆ ಪಶ್ಚಿಮ ಕೆನ್ಯಾದ ಲೋಂಡಿಯಾನಾ ಪ್ರದೇಶದಲ್ಲಿ ಆಗಿದೆ. ಚಾಲಕನ ಕಂಟ್ರೋಲ್ ತಪ್ಪಿದ ಪರಿಣಾಮ ಟ್ರಕ್ ಹಲವು ವಾಹನಗಳಿಗೆ ಗುದ್ದಿ ಬಳಿಕ ರಸ್ತೆಯಲ್ಲಿ ಹೋಗ್ತಿದ್ದ ವ್ಯಕ್ತಿಯೊಬ್ಬರ ಮೇಲೂ ಕೂಡ ಹೋಗಿದೆ. ಈ ಸರಣಿ ದುರಂತದಲ್ಲಿ 48 ಜನ ಪ್ರಾಣವನ್ನು ಕಳ್ಕೊಂಡಿದ್ದು ಹಲವಾರು ಜನರಿಗೆ ಗಂಭೀರ ಗಾಯಗಳಾಗಿವೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಆದರೆ ಭಾರೀ ಮಳೆ ಬಂದು ಪೂರ ಅಸ್ತವ್ಯಸ್ತ ಪರಿಸ್ಥಿತಿ ಉಂಟಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.